ಜಮೀನ್ ಸೈಟ್ ತಗೊಂಡಿದ್ವಿ ಒಂದು ಕುಂಟೆ ಅಂತ ಶ್ರೀರಂಗಪ್ಪ ಹತ್ರ. ಇದು ಒಂದು ಕುಂಟೆ ನಮ್ಮ ಹೆಸರು ಮಾಡು ಅಂತ ಅವ್ರ ಜೊತೆಲೆ ಇದೆ. ಮನೆ ಕಟ್ಟಿ 20 ವರ್ಷ ಆಗೋಯ್ತು. ಮೊನ್ನೆ ಸರ್ವೆ ಅವ್ರು ಬಂದು ಅಳತೆ ಮಾಡಿದ್ರು. ಎಲ್ಲ ಕೈದಿರೋದು ಅಲ್ಲಿ ಸರ್ ಇದು ನಿಂದಿ ರೋಡಲ್ಲಿ. ಅಕ್ಕ ಒಂದು ಕೆಲಸ ಮಾಡ್ತೀಯಾ, ಈಗ 10 ಗಂಟೆಗೆ ತಾಲೂಕು ಆಫೀಸ್ ಹತ್ರ ಎಲ್ಲ ಶಿರಸ್ತೆದಾರು ಸರ್ವೇಯರು ತಹಸೀಲ್ದಾರ್ ಎಲ್ಲ ಇರ್ತಾರೆ. ನೀನು 10 ಗಂಟೆಗೆ ಇದನ್ನ ಎತ್ಕೊಂಡು ಬಾ, ಅಲ್ಲೇ ಆಫೀಸರ್ಸ್ನ ಮಾತಾಡಿ ಏನು ಕ್ರಮ ತಗೋಬೇಕು ಅಲ್ಲೇ ತಗೊಂತೀನಿ. ನನ್ನ ಹೆಸರಿಗೆ ಒಂದು ಗಂಟೆ ಮಾಡ್ಕೊಡಿ. ನೀನು ಅಲ್ಲಿ 10 ಗಂಟೆಗೆ ಬರಬೇಕು. ಈಗ ತಿಂಡಿ ಮಾಡ್ಕೊಂಡು ಬಂದ್ಬಿಡಮ್ಮ, ತಾಲೂಕು ಆಫೀಸ್ ಮುಂದೆನೆ ಕೂತ್ಕೊಂಡಿರ್ತೀನಿ. ಆಯ್ತಾ? ಸರಿಮ್ಮ, ಬರಲಾ ಅಮ್ಮ? ಇವತ್ತು ಬರೋ, ಮಿಸ್ ಮಾಡಬೇಡ, ಬರ್ತೀನಮ್ಮ. ಅಮ್ಮ ಬರ್ತೀನಮ್ಮ. ಇಲ್ಲಿ 20 ವರ್ಷ ಇಲ್ಲಿ ನಾನು ಕಷ್ಟಪಟ್ಟಿದ್ದೀನಿ ಎಲ್ಲರಿಗೂ ಪ್ರೋಗ್ರಾಮ್ ಕೊಡೋಕ್ಕೆ. ಅದು 85 ವರ್ಷ ನನಗೆ. ಸರಿ, ಈಗ ಪೆನ್ಷನ್ ಯಾಕೆ ಬರ್ತಿಲ್ಲಮ್ಮ? ಅದೇನೋ ಸರ್. ಇರಮ್ಮ ಇರಮ್ಮ, ರೆಡಿ ಮಾಡಿಸ್ತೀನಮ್ಮ. ಸರ್ ಪೆನ್ಷನ್ ಯಾ ಸರ್? ಪಾಂಡ್ರಂಗರಾವ್ ಗೌರಮ್ಮ ಸರ್. ಸೊ ಗೊತ್ತಾಯ್ತಮ್ಮ. ಎಲ್ಲಿ ಆಧಾರ್ ಕಾರ್ಡ್ ಕೊಡಂಗೆ? ಆಧಾರ್ ಕಾರ್ಡ್ ಇಲ್ಲ, ನಮ್ಮ ಮಗ ತಗೊಂಡಿದ್ದಾರೆ. ನೀರ್ ಏ ಗೊತ್ತಾಯ್ತು, ಗೊತ್ತಾಯ್ತು. ಪ್ರಜ್ವಲ್ ಏನ್ ಮಾಡ್ತಿದ್ಯಾ? ನಾಳೆ ಕೆಲಸ ಮಾಡ್ತೀನಿ. ಪ್ರಜ್ವಲ್ ಏನ್ ಸಮಸ್ಯೆ ಏನಿದೆ? ಚರಂಡಿ ಎಲ್ಲ ತುಂಬಿದ್ದು ನೋಡಿ. ನಮಸ್ಕಾರ ಸರ್. ನೋಡಿ ಫುಲ್ ಹೌದಾ ಸರ್? ಫುಲ್ ಮನೆಗಳ ಬಂದೆಲ್ಲ ಬಂದ್ಬಿಡುತ್ತೆ. ಉಮಾಶಂಕರ್ ಸರ್, ಇವತ್ತೆಲ್ಲ ಟೀಮ್ ಹಾಕಿ ಇದು ಅದು ಒಂಚೂರು ಪೆಂಡಿಂಗ್ ಇರ್ಬಾರ್ದು. ಎಷ್ಟು ಜನ ಆಗ್ತಿರತ್ತ ಈಗ? ಪ್ಲೀಸ್ ಹಾಕಿ. ಇದೀಗ ಇಲ್ಲೇ ಲಾಸ್ಟ್ ಆಗ್ಬಿಡುತ್ತೆ. ನೀರೆಲ್ಲ ಮೇಲಿಂದ ಬರುತ್ತೆ, ಡೌನ್ ಇದೆಯಲ್ಲ. ಈಗ ಏನ್ ಸರ್ ಸೊಲ್ಯೂಷನ್ ಅಲ್ಲಿಗೆ? ಇವಾಗ ಇಲ್ಲಿ ಮೇರೆ ಆ ಕಡೆ ಇದೆಯಾ ಸರ್? ಈ ತರ ಮರ ಹೋಗುತ್ತೆ ಮಾಡಿ ಪ್ಲೀಸ್, ಮಿಸ್ ಮಾಡಿ. ಇವ್ರು ರೆಫರೆನ್ಸ್ ಹಾಕೊಳ್ಳಿ. ಬರೀಶಿ ಅಂತ ಇದು 973 ಅಮ್ಮ ಮನೆಗೆ ಬಿದ್ದೋಗಿದೆ. ವಿಪರೀತ ಒಳಗೆ ಕಾರ್ ತರ ಇದೆ ಅಲ್ಲಿ. ಅವ್ರು ಕ್ಲೀನ್ ಮಾಡ್ತಾ ಇಲ್ಲ ಸರ್. ಅದು ಈ ಸೈಟ್ ಯಾರ್ದು ಅಂತ ಡೀಟೇಲ್? ಇದು ಪ್ರೈವೇಟ್ ಪ್ರಾಪರ್ಟಿಗೆ ನಾವು ಹೋಗಿ ಆಕ್ಷನ್ ತಗೋ. ನಾ ಆ ಡೀಟೇಲ್ಸ್ ಕೊಟ್ರೆ ನಾನು ಅವ್ರಿಗೆ ನೋಟಿಸ್ ಸರ್ವ್ ಮಾಡಿ ಕ್ಲೀನ್ ಮಾಡಿ. ಕಾರ್ಡ್ ತರ ಇದೆ ಸರಿ. ಅದು ಯಾರ್ದು ಅಣ್ಣ? ಅಣ್ಣ ಅದು ಯಾರ್ದು? ಪ್ರಜ್ವಲ್ ಸರ್, ಆ ಪ್ರಾಪರ್ಟಿ ಓನರ್ ಹೆಸರು ನಂಬರ್ ಕೊಡಿ, ನಾನು ಇವತ್ತೇ ಮಾತಾಡ್ತೀನಿ. ಅದು ಪ್ರೈವೇಟ್ ಪ್ರಾಪರ್ಟಿಗೆ ನಾವು ಡೈರೆಕ್ಟ್ ಆಗಿ ಹೋಗಂಗಿಲ್ಲ. ಅವ್ರ ಗಮನಕ್ಕೆ ತಂದು ಅವ್ರು ಕ್ಲೀನ್ ಮಾಡಿಸ್ಬೇಕು. ಅವರು ಮಾಡಿಸಲ್ಲ ಸರ್. ಅಲ್ಲಿಗೂ ನಾವೇ ನಮ್ಮ ಕೈಲಾದಷ್ಟು ಮಾಡ್ತೀವಿ, ಯಾಕಂದ್ರೆ ತುಂಬ ಸೊಳ್ಳೆಗಳು ತುಂಬ ಅಲ್ವಾ. ನಾವೇ ಕ್ಲೀನ್ ಮಾಡ್ಕೊಂಡು ಇವರು ಹೈಜೀನ್ ಮೇಂಟೈನ್ ಮಾಡ್ತೀನಂತ ಸಾಹಿತಿಗಳ ಮೇಲೆ ಖಾತೆ ಕ್ಯಾನ್ಸಲ್ ಮಾಡೋದಂತ ಖಡಕ್ ಕರ್ಮ ತೀರ್ಮಾನಗಳು ತಗೊಳಕ್ಕಾಗಲ್ವಾ? ಓ ಹೌದಾ? ಏನ ಎಲ್ಲಿ ಬಿದ್ರಣ? ಮೈನ್ ರೋಡ್ ಅಲ್ಲಿ. ಎಲ್ಲಿ ತೋರಿಸ್ಕೊಂತ ಇದೀರಣ? ಆರಾಮಣ? ಏನು ಶುಗರ್ ಏನಿಲ್ಲಲ್ಲ? ಸರಿ, ತಿಂಡಿ ಮಾಡ್ದಣ, ಹುಷಾರ ಬಂದು ಎಲ್ಲ ಮನೆ ಮನೆಗೆ ವಿಸಿಟ್ ಮಾಡ್ತೀವಿ. ಹುಷಾರಣ ಶಿವಡು ಏ ಬೇಡ ಇರಮ್ಮ, ನೀನ್ ಸುಳ್ಳು ಹೇಳ್ತೀನಿ. ಈಗ ಪೆನ್ಷನ್ ಯಾವತ್ತಿಂದ ನಿಲ್ಸಿದ್ದಾರೆ ಸರ್? ನೋಡಿ, 2 ತಿಂಗಳಾಯ್ತು ಸರ್ ನಮ್ಗೆ ಬರಲೇ ಇಲ್ಲ. ಡೀಟೇಲ್ಸ್ ಕೊಡಮ್ಮ. ಆಧಾರ್ ಕಾರ್ಡ್ ಇಲ್ಲ ಸರ್. ಆಧಾರ್ ಕಾರ್ಡ್ ನಮ್ಮ ಮಗ ಎತ್ಕೊಂಡು ತಾಲೂಕು ಆಫೀಸ್ ತಿರುಗ್ತಾ ಇದ್ದಾನೆ. ಏ ನೋಡಪ್ಪ ಹರೀಶ್, ಹರೀಶ್ ನೀನು ಡೈರೆಕ್ಟ್ ವಿಸಿಟ್ ಚೇಸ್ ಫಾಲೋ ಅಪ್ ಚೇಯಲ್ಲ. ಈಗೇನು ನನಗೇನ ಡೀಟೇಲ್ಸ್ ಕೊಟ್ಟರೆ ನಾನು ಇಲ್ಲಿ ಪೆನ್ಷನ್ ಆಫೀಸರ್ ಇಲ್ಲೇ ಇದ್ದಾರೆ. ಹೇಳ್ತೀನಿ ನಾನು. ಎಲ್ಲಿ ನಿಮ್ಮ ಮನೆಯಲ್ಲಿ? ನಮ್ಮ ಮನೆ ಇದೆ ಸರ್. ಹರೀಶ್ ನಮಗೆ ನಂಬರ್ ಇದೆಯಾ? ಹಾಂ, 177 ಸರ್ ನಮ್ಮದು. ಟಿ ಎಂ ಪಾಂಡ್ರಂಗರಾವ್ ಗೌರಮ್ಮ. ಸರಿಮ್ಮ, ಈಗ ನನಗೆ ಏನಾದರೂ ಕೊಟ್ಟರೆ ಪೆನ್ಷನ್ ಆಫೀಸರ್ ಇಲ್ಲೇ ಇದ್ದಾರೆ. ಅಲ್ಲ, ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್, ಆಧಾರ್ ಕಾರ್ಡ್ ಡೀಟೇಲ್ಸ್ ಏನಾದರೂ? ಆಧಾರ್ ಕಾರ್ಡ್ ಅವ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ತಗೊಳ್ಳಿ, ನಿಮ್ಮ ಮಗ ಮೊಬೈಲ್ ನಂಬರ್ ಕೊಡಿ. ಈಗ ತಗೊಳ್ಳಿ, ಶ್ರೀನಿವಾಸ ಅಂತ. ಅವನೇನ ಏನು ಮಾಡೋದು ಸರ್? ಹೆಂಗೆ ಇರೋ ಡೀಟೇಲ್ಸ್ ಚೆಕ್ ಮಾಡ್ತೀರಾ ಸರ್? ಶ್ರೀನಿವಾಸ ಅಂತ ಯಾರು? ಶ್ರೀನಿವಾಸ ಅಂತ ಮಾಡ್ಕೊಳ್ಳಿ ಸರ್. ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ಜೀವನ. ನೋಡಿ ಸರ್, 90 ವರ್ಷ ಫಾಲೋ ಅಪ್ ಕಾಲ್ಗಳು ಆಗಲ್ಲ. ಏನು ಗೊಜ್ಜಿಸ್ಕೊಂಡು ರೇಣುಕಾರಾಜನ ಆಶಯಮ್ಮ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ ಸರ್. ಸರಮ್ಮ ಬರಲಾ? ಹೋಗಿ ಬನ್ನಿ ಸರ್. ಎಲ್ಲ ಸರಿ ಆಗಲಿ, ದೇವ್ರ ಆರೋಗ್ಯ ಐಸ್ ಕೊಟ್ಟು ಒಳ್ಳೇದು ಹೆಸರು ತಗೊಳ್ಳಿ. ಸರಿಮ್ಮ. ಏ ಹರೀಶ್,
ಪರ್ಸನಲ್ಗೆ ಫಾಲೋಅಪ್ ಚೆಲ್ಲ ಸರಿ. ಈಗ ಒಂದು ಕೆಲಸ ಮಾಡ್ತೀರಾ, ಈಗ ತಾಲೂಕು ಆಫೀಸಲ್ಲಿ ತಹಸೀಲ್ದಾರು ಡಿ ಸಿ ಎಲ್ಲರೂ ಇರ್ತಾರೆ, 10 ಗಂಟೆಗೆ ನಾನು ಅಲ್ಲಿರ್ತೀನಿ. ನೀವು ಅಲ್ಲಿ ಬಂದರೆ ಎಲ್ಲ ಆಫೀಸರ್ಸ್ ಮುಂದೆನೇ ಇದು ಮಾಡಿ ಇದಕ್ಕೇನು ಅಂತ ಅಲ್ಲೇ ಡಿಸ್ಕಸ್ ಮಾಡ್ತೀನಿ. ದಯವಿಟ್ಟು 10 ಗಂಟೆಗೆ ತಾಲೂಕು ಆಫೀಸ್ ಹತ್ರ ಬಂದು, ಇದು ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲೇ ಇರ್ತಾರೆ. ತಿಂಡಿ ಮಾಡ್ಕೊಂಡು ಬಂದು ಮೇಡಮ್. ಸರಿ ಸರ್, ಒಂದು ನಿಮಿಷ ಬಾತಮ್ಮ. ಯಾದಗಿರಿ ಬಾಬಾ ಏನಿಲ್ಲ, ಇದು ನೋಡೋಕೆ ಬಂದೆ.